नमस्कार स्नेहितरे, हिंदिन वीडियो दल्ली नावु मूनफॉल चित्रद स्टोरियन्न नोड्ता इद्वि। ई वीडियो अल्लि चित्रद स्टोरियन्न कंटिन्यू मार्तिनि। पार्ट 1 वीडियो अल्लि नावु नोडिद्वि चंद्र इद्दक्किद्दंगे तन्न आर्बिट अन्नु बिट्टु भूमिय हत्र बर्ता इदे। ಈ ಕಾರಣದಿಂದ ಗ್ರಾವಿಟಿಯಲ್ಲಿ ಏರುಪೇರಾಗಿ ಭೂಮಿಯಲ್ಲಿ ಸುನಾಮಿ ಮತ್ತೆ ಭೂಕಂಪಗಳೆಲ್ಲ ಆಗ್ತಾ ಇದೆ। ಜನರು ಸೇಫ್ ಆಗಿರೋ ಜಾಗವನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ। ಇದರ ನಡುವೆ ಆಸ್ಟ್ರೋನಾಟ್ಸ್ ಗಳಾದ ಜೋ ಮತ್ತೆ ಬ್ರೈನ್ ಇಬ್ರು ಹೇಗಾದರೂ ಮಾಡಿ ಮೂನ್ ಅನ್ನು ತಡಿಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ। ಅದಕ್ಕೋಸ್ಕರನೇ ಈಗ ಒಂದು ಸ್ಪೇಸ್ ಶಟಲ್ ನ ಸಹಾಯದಿಂದ ಮೂನ್ ಹತ್ರ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ। ಯಾಕಂದ್ರೆ ಮೂನ್ ಭೂಮಿ ಹತ್ರ ಬರ್ತಾ ಇರೋದಕ್ಕೆ ಕಾರಣ ಏಲಿಯನ್ ಟೆಕ್ನಾಲಜಿ ಇಂದ ಆಗಿರೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್। ಇದನ್ನು ನಾಶ ಮಾಡೋಕೆ ಅಂತಲೇ ಅವರು ಈಗ ಸ್ಪೇಸ್ ಗೆ ಹೋಗ್ತಾ ಇದ್ದಾರೆ। ಸೈವರ ಕೈಯಲ್ಲಿ ಮೂನನ್ನ ತಡೆಯೋಕೆ ಆಗುತ್ತಾ ಮತ್ತೆ ಭೂಮಿಯನ್ನ ಕಾಪಾಡೋಕೆ ಆಗುತ್ತಾ ಅಂತ ಈ ವಿಡಿಯೋವಿನಲ್ಲಿ ನೋಡೋಣ। ಇದಕ್ಕಿನ ಮುಂಚೆ ಸ್ನೇಹಿತರೆ ನೀವು ಮೊದಲನೇ ಪಾರ್ಟ್ ನ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಆ ವಿಡಿಯೋನ ಲಿಂಕ್ ಇದೆ। ಆ ವಿಡಿಯೋನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ। ಈಗಾಗಲೇ ಮೂನ್ ಹತ್ರ ಹೋಗೋಕೆ ಸ್ಪೇಸ್ ಶಟಲ್ ನ ಲಾಂಚ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ। ಇನ್ನೇನ್ ಇವರು ಹೊರಡಬೇಕು ಅನ್ನೋಷ್ಟೊತ್ತಿಗೆ ತುಂಬಾನೇ ದೊಡ್ಡ ಭೂಕಂಪ ಆಗುತ್ತೆ। ಇದರಿಂದ ಶಟಲ್ ನ ಒಂದು ಇಂಜಿನ್ ಡ್ಯಾಮೇಜ್ ಆಗಿ ಸ್ಪೇಸ್ ಗೆ ಹೋಗೋಕೆ ಅಂತ ಇದ್ದ ಕೊನೆಯ ಆಪ್ಷನ್ ಕೂಡ ನಾಶ ಆಗುತ್ತೆ। ಈಗ ಏನು ಮಾಡಕಾಗಲ್ಲ ಅಂತ ಜೋ ಇಲ್ಲಿರೋ ಸ್ಟಾಫ್ ಗಳನ್ನ ಮತ್ತೆ ಆರ್ಮಿ ಅವರನ್ನೆಲ್ಲ ವಾಪಸ್ ಕೊಲೋರಾಡೋಗೆ ಹೋಗಿ ಅಲ್ಲಿ ಸೇಫ್ ಆಗಿರೋದಕ್ಕೆ ಹೇಳ್ತಾಳೆ। ಮತ್ತೆ ತನ್ನ ಮಗ ಜಿಮಿಯನ್ನ ಕರ್ಕೊಂಡು ಇಲ್ಲಿಂದ ಹೊರಡ್ತಿದ್ದಾಗ ಕೆಸಿ ಇನ್ನು ಇಲ್ಲೇ ಇರೋದನ್ನ ನೋಡ್ತಾಳೆ। ಕೆಸಿ ಹೇಳ್ತಾನೆ ಮೂನ್ ಭೂಮಿಯ ಹತ್ರ ಬಂದಾಗ ಅದರ ಗ್ರಾವಿಟೇಷನಲ್ ಫೋರ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ। ಇದನ್ನೇ ನಾವು ಅಡ್ವಾಂಟೇಜ್ ಆಗಿ ತಗೊಂಡು ಮೂನ್ ಭೂಮಿಯ ಹತ್ರ ಬರ್ತಿದ್ದಂಗೆ ನಾವು ಸ್ಪೇಸ್ ಶಟಲ್ ಅನ್ನು ತಗೊಂಡು ಹೊರಟ್ರೆ ಮೂನ್ನ ಗ್ರಾವಿಟಿನೇ ನಮಗೆ ಅದರ ಹತ್ರ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾನೆ। ಅಂದ್ರೆ ಸ್ನೇಹಿತರೆ, ಸ್ಪೇಸ್ ಶಟಲ್ ನ ಮೂರು ಇಂಜಿನ್ ಅಲ್ಲಿ ಒಂದು ಇಂಜಿನ್ ಹಾಳಾಗಿದೆ, ಹಾಗಾಗಿ ಮೂನ್ ಯಾವಾಗ ಭೂಮಿ ಹತ್ರ ಬರುತ್ತೋ ಅದು ಭೂಮಿಯಲ್ಲಿರೋದನ್ನೆಲ್ಲ ತನ್ನ ಬಳಿ ಎಳ್ಕೊಂತ ಇರುತ್ತೆ। ಇಂಥ ಸಮಯದಲ್ಲಿ ಇವರು ಸ್ಪೇಸ್ ಶಟಲ್ ಇಂದ ಹೊರಟ್ರೆ ಸ್ಪೇಸ್ ಶಟಲ್ ನ ಕೂಡ ತನ್ನ ಬಳಿ ಎಳ್ಕೊಳುತ್ತೆ ಅನ್ನೋದು ಇವರ ಯೋಚನೆ। ಜೋ ಈ ಐಡಿಯಾವನ್ನ ಬ್ರ್ಯಾನ್ ಗೆ ಹೋಗಿ ಹೇಳ್ತಾಳೆ, ಮತ್ತೆ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ। ಆದ್ರೆ ಈಗ ಕ್ರೂ ಮೆಂಬರ್ಸ್ ಎಲ್ಲ ಇಲ್ಲಿಂದ ಹೋಗಿರೋದ್ರಿಂದ ಫ್ಲೈಟ್ ಇಂಜಿನಿಯರ್ ಇವರಿಗೆ ಬೇಕೇ ಬೇಕು, ಏನಾದ್ರೂ ಸ್ಪೇಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಬೇಕಾಗುತ್ತೆ। ಅದಕ್ಕೆ ಇವರು ಕೆಸಿ ಅನ್ನ ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ। ಕೆಸಿಗೆ ಮೊದಲನೇ ಬಾರಿ ಸ್ಪೇಸ್ ಗೆ ಹೋಗೋದಕ್ಕೆ ತುಂಬಾನೇ ಭಯ ಆಗ್ತಾ ಇರುತ್ತೆ, ಆದ್ರೂ ಕೂಡ ಬ್ರಯನ್ ಮತ್ತೆ ಜೋ ಹೇಗೋ ಮಾಡಿ ಅವನನ್ನ ಕನ್ವಿನ್ಸ್ ಮಾಡ್ತಾರೆ। ಸೌರವ್ ಮೊದಲು ಸನಿ ಜಿಮ್ಮಿ ಮತ್ತೆ ಜಿಮ್ಮಿಯ ಕೇರ್ ಟೇಕರ್ ಮಿಷೆಲ್ ಅನ್ನ ಒಂದು ಜೀಪ್ ಅನ್ನ ಕೊಟ್ಟು ಇವರನ್ನ ಇಲ್ಲಿಂದ ಕೊಲೋರಾಡೋಗೆ ಕಳಿಸ್ತಾರೆ। ನಂತರ ಇವರು ಸ್ಪೇಸ್ ಶಟಲ್ ನ ಒಳಗೆ ಬಂದು ಇನ್ನೇನು ಇವರು ಇಲ್ಲಿಂದ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಚಂದ್ರ ಮತ್ತೆ ಭೂಮಿಗೆ ತುಂಬಾನೇ ಹತ್ತಿರ ಬಂದಿದ್ರಿಂದ ಭೂಮಿಯಲ್ಲಿ ಸುನಾಮಿ ಬರೋದಕ್ಕೆ ಶುರು ಆಗುತ್ತೆ। ಆದ್ರೆ ನೀರನ್ನ ಚಂದ್ರನ ಗ್ರಾವಿಟಿ ತನ್ನ ಬಳಿ ಎಳ್ಕೊಂತ ಇದೆ। ಇದೇ ಸಮಯಕ್ಕೆ ಅವರು ಸ್ಪೇಸ್ ಶಟಲ್ ನ ಲಾಂಚ್ ಮಾಡ್ತಾರೆ, ಮತ್ತೆ ಆ ಗ್ರಾವಿಟಿಯ ಸಹಾಯದಿಂದನೇ ಹೇಗೋ ಮಾಡಿ ಅರ್ಥ್ನ ಸರ್ಫೇಸ್ ಇಂದ ಹೊರಗಡೆ ಹೋಗ್ತಾರೆ। ಸೊ ಸ್ನೇಹಿತರೆ, ಚಂದ್ರನ ಸುತ್ತ ಎಷ್ಟು ರಹಸ್ಯಗಳು ಅಡಗಿದೆಯೋ ಅದಕ್ಕಿಂತ ಜಾಸ್ತಿ ನಮ್ಮ ಭೂಮಿಯ ಸಮುದ್ರದಲ್ಲೇ ಇರೋ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ತುಂಬಾನೇ ಅನ್ಸಾಲ್ಡ್ ಮಿಸ್ಟ್ರೀಸ್ ಗಳಿದೆ। ಈ ಜಾಗಕ್ಕೆ ಹೋಗೋ ವಿಮಾನಗಳಾಗಿರ್ಬೋದು ಅಥವಾ ಹಡಗುಗಳಾಗಿರ್ಬೋದು ಎಲ್ಲವೂ ಕೂಡ ರಹಸ್ಯಮಯವಾಗಿ ಕಾಣೆ ಆಗಿದ್ದಾವೆ। ಇದಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ। ಈ ಬರ್ಮುಡಾ ಟ್ರಯಾಂಗಲ್ ನ ಬಗ್ಗೆ ನೀವು ಇನ್ನಷ್ಟು ತಿಳ್ಕೊಬೇಕು ಅಂದ್ರೆ ಸ್ನೇಹಿತರೆ, ಕೂಕು FM ಆಪ್ ಅಲ್ಲಿ ಇರೋ ನಿಗೂಢ ಬರ್ಮುಡಾ ಅನ್ನೋ ಒಂದು ಆಡಿಯೋ ಬುಕ್ ಅನ್ನು ನೀವು ಕೇಳಬೇಕು। ಇದರ ಸ್ಯಾಂಪಲ್ ಕೂಡ ಒಂದ್ಸಲ ಪ್ಲೇ ಮಾಡ್ತೀನಿ, ಈ ಆಡಿಯೋ ಬುಕ್ ಹೇಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ। ಅದೊಂದು ಪುಟ್ಟ ಜಾಗ, ಕೆಲವೇ ಕೆಲವು ಕಿಲೋಮೀಟರ್ ವಿಸ್ತೀರ್ಣ ಇರುವಂತ ಜಾಗ ಅದು. ಆದ್ರೆ ಕಳೆದ 500 ವರ್ಷಗಳಲ್ಲಿ ಇದೇ ಜಾಗದಲ್ಲಿ ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ, ನೂರಾರು ಹಡಗುಗಳು ಕಣ್ಮರೆಯಾಗಿವೆ. ಈ ಬುಕ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ರೀತಿಯ 10,000ಕ್ಕಿಂತ ಅಧಿಕ ಕಂಟೆಂಟ್ ಕೂಕು FM ಆಪ್ ಅಲ್ಲಿ ಇದೆ, ಮತ್ತೆ ಈ ಆಪ್ ಅನ್ನ ಯೂಸ್ ಮಾಡ್ತಿರೋ ಲಕ್ಷಾಂತರ ಜನರು 4.5ಗಿಂತ ಜಾಸ್ತಿ ರೇಟಿಂಗ್ ಕೊಟ್ಟಿದ್ದಾರೆ। ಈ ಆಪ್ ನ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ 99 ರೂಪಾಯಿ ಇದೆ, ಆದ್ರೆ ನೀವು ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ನನ್ನ ಕೂಪನ್ ಕೋಡ್ ಆದ SMI50 ಅನ್ನ ಯೂಸ್ ಮಾಡಿದ್ರೆ ಕೂಕು FM ಅವರು ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ತಂದಿರೋ ಆಫರ್ ಅಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ। ಅಂದ್ರೆ ತಿಂಗಳಿಗೆ ಕೇವಲ 49 ರೂಪಾಯಿ ಕೊಟ್ರೆ ಸಾಕು, ಆರಾಮಾಗಿ ನೀವು ಅನ್ಲಿಮಿಟೆಡ್ ಆಡಿಯೋ ಬುಕ್ಸ್ ಅನ್ನ ಕನ್ನಡ ಭಾಷೆಯಲ್ಲಿ ಕೇಳಬಹುದು। ಇದಷ್ಟೇ ನಿಮ್ಗೆ ಸಿಗ್ತಿರೋದಲ್ಲ, ಈ ಆಪ್ ಅಲ್ಲಿ ಹೊಸದಾಗಿ ಕೆಲವೊಂದು ಫೀಚರ್ಸ್ ಅನ್ನ ಕೂಡ ಆಡ್ ಮಾಡಿದ್ದಾರೆ। ಅದೇನಂದ್ರೆ ನೀವು ಆಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೆ ಅದರ ಸ್ಪೀಡ್ ಅನ್ನ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು। ಹೊಸ ಆಡಿಯೋ ಬುಕ್ ಗಳು ಬಂದಾಗ ನಿಮ್ಗೆ ನೋಟಿಫಿಕೇಶನ್ ನ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ, ಮತ್ತೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಗೆ ಒಂದು ನೋಟ್ಸ್ ಅನ್ನ ಕೂಡ ಆಡ್ ಮಾಡಬಹುದು। ಇದಷ್ಟೇ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆದ ಪ್ರೈವಸಿ ಸೆಟ್ಟಿಂಗ್ಸ್ ನ ಆಪ್ಷನ್ ಕೂಡ ಕೊಟ್ಟಿದ್ದಾರೆ। ಮತ್ತೆ ಸ್ನೇಹಿತರೆ, ಕೂಕು FM ಆಪ್ ಅವರು ನಿಮ್ಮಿಂದ ಫೀಡ್ಬ್ಯಾಕ್ ಅನ್ನ ಕೂಡ ತಗೊಂತ ಇದ್ದಾರೆ। ಡಿಸ್ಕ್ರಿಪ್ಷನ್ ಅಲ್ಲಿ ಈ ಫೀಡ್ಬ್ಯಾಕ್ ಫಾರ್ಮ್ ನ ಲಿಂಕ್ ಕೂಡ ಇದೆ ಸ್ನೇಹಿತರೆ, ಅದನ್ನ ಕ್ಲಿಕ್ ಮಾಡಿ ನೀವು ಫೀಡ್ಬ್ಯಾಕ್ ಅನ್ನ ಕೊಟ್ರೆ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಯಾವ ರೀತಿ ಬುಕ್ ಇಷ್ಟ ಆಗುತ್ತೋ ಅದೇ ರೀತಿಯ ಬುಕ್ ಅನ್ನ ತರೋದಕ್ಕೋಸ್ಕರ ಕೂಕು FM ಅವರು ಪ್ರಯತ್ನ ಪಡ್ತಾ ಇದ್ದಾರೆ। ಸೊ ಇದಿಷ್ಟೆಲ್ಲ ಲಾಭ ಇರೋ ಕೂಕು FM ಆಪ್ ಅನ್ನ ಆದಷ್ಟು ಬೇಗ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ಮ ಆಡಿಯೋ ಬುಕ್ ಅನ್ನ ಎಂಜಾಯ್ ಮಾಡಿ।
ಇನ್ನೊಂದು ಕಡೆ ಭೂಮಿಯಲ್ಲಿ ಸನ್ನಿ ಮಿಷೆಲ್ ಮತ್ತೆ ಜಿಮ್ಮಿ ಮೂರು ಜನ ಜೀಪಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವು ಕಳ್ಳರು ಇವರ ಹತ್ರ ಬಂದು ಗನ್ನನ್ನ ತೋರಿಸಿ ಇವರ ಜೀಪನ್ನ ಕಿತ್ಕೊಂಡು ಹೋಗ್ತಾರೆ. ಇದರಿಂದ ಅವರು ಸದ್ಯಕ್ಕೆ ನಡ್ಕೊಂಡೆ ಕೊಲರಾಡೋ ಕಡೆ ಹೋಗ್ತಾ ಇದ್ದಾರೆ. ಇವರು ಹೀಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಜಾಗಕ್ಕೆ ಬರ್ತಾರೆ. ಈ ಜಾಗದಲ್ಲಿ ತುಂಬಾನೇ ಜನ ಟೆಂಟ್ ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಈಗ ಇದ್ದಕ್ಕಿದ್ದಂಗೆ ಚಂದ್ರ ಭೂಮಿ ಹತ್ರ ಬರ್ತಿದ್ದಂಗೆ ಇಲ್ಲಿರೋದನ್ನೆಲ್ಲ ತನ್ನ ಬಳಿ ಎಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಗಾಡಿಗಳಾಗಿರ್ಬೋದು ಟೆಂಟ್ ಆಗಿರ್ಬೋದು ಎಲ್ಲ ಹಾರೋಗ್ತಾ ಇದೆ. ಸನ್ನಿ ಜಿಮ್ಮಿ ಮತ್ತೆ ಮಿಷೆಲ್ ಒಂದು ಶೆಡ್ ನ ಒಳಗೆ ಬಂದು ಹೇಗೋ ಬಚಾವ್ ಆಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೂನ್ ಕೂಡ ಭೂಮಿಯಿಂದ ಸ್ವಲ್ಪ ದೂರ ಹೋಗುತ್ತೆ. ಈಗಾಗಲೇ ಭೂಮಿಯ ಗ್ರಾವಿಟಿಯ ಕಾರಣದಿಂದ ಚಂದ್ರನ ತುಂಡುಗಳೆಲ್ಲ ಭೂಮಿಯ ಮೇಲೆ ಮೀಟಿಯರ್ನ ರೀತಿ ಬೀಳೋದಕ್ಕೆ ಶುರು ಆಗಿದೆ. ಇದೇ ಕಾರಣಕ್ಕೆ ಸ್ಪೇಸ್ ಅಲ್ಲಿ ಇರೋ ಬ್ರೈನ್ ಜೋ ಮತ್ತೆ ಕೇಸಿಗೆ ತಮ್ಮ ಸ್ಪೇಸ್ ಶಟಲ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಇವರು ಮೂನ್ ಹತ್ರ ಹೋಗ್ತಿರ್ಬೇಕಾದ್ರೆ ತಮ್ಮ ಶಟಲ್ಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗ್ತಿದೆ. ಸೊ ಕೊನೆಗೂ ಇವರು ಹೇಗೋ ಮಾಡಿ ಮೂನ್ ನ ಮೇಲಿರೋ ಆ ಹೋಲ್ ಹತ್ರ ಬಂದು ಬ್ರಯನ್ ಲ್ಯಾಂಡರ್ ನ ಒಳಗೆ EMP ವೆಪನ್ ನ ತಗೊಂಡು ಹೋಗಿ ಆ ಹೋಲ್ ನ ಹೊರಗೆ ನಿಲ್ಸಿ ವಾಪಸ್ ಬರ್ತಾನೆ. ಮತ್ತೆ ಆ ಸ್ವಾರ್ಮ್ ಬರೋದನ್ನೇ ಕಾಯ್ಕೊಂಡು ಕೂತಿದ್ದಾರೆ. ಅದು ಹೊರಗಡೆ ಬರ್ತಿದ್ದಂಗೆ ಅವನು ರಿಮೋಟ್ ಅಲ್ಲಿ ಬಟನ್ ಪ್ರೆಸ್ ಮಾಡಿ EMP ವೆಪನ್ ಇಂದ ಆ ಸ್ವಾರ್ಮ್ ಅನ್ನ ನಾಶ ಮಾಡೋದಕ್ಕೋಸ್ಕರ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾರ್ಮ್ ಆ ಹೋಲ್ ಇಂದ ಹೊರಗಡೆ ಬರುತ್ತೆ. ಆದ್ರೆ ಅದು ಲ್ಯಾಂಡರ್ ನ ಹತ್ರನೇ ಹೋಗೋದಿಲ್ಲ, ಅದು ಸೀದಾ ಇವರ ಸ್ಪೇಸ್ ಶಟಲ್ ನ ಹತ್ರ ಬಂದು ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಯಾಕಂದ್ರೆ ಸ್ನೇಹಿತರೆ ಈ ಸ್ವಾರ್ಮ್ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳಿಗೆ ಅಟ್ರಾಕ್ಟ್ ಆಗುತ್ತೆ. ಬ್ರೈನ್ ಮೊದಲು ಅನ್ಕೊಂಡಿರ್ತಾನೆ ಈ ಸ್ವಾರ್ಮ್ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅಟ್ರಾಕ್ಟ್ ಆಗಿ ಬರುತ್ತೆ ಅಂತ. ಆದ್ರೆ ಅದು ಲ್ಯಾಂಡರ್ ಅನ್ನ ಬಿಟ್ಟು ತಮ್ಮ ಬಳಿ ಯಾಕೆ ಬಂತು ಅಂತ ಗೊತ್ತಾಗಲ್ಲ. ನಂತರ ಅವನಿಗೆ ಫ್ಲಾಶ್ ಆಗುತ್ತೆ, ಕೆಸಿ ಹತ್ರ ಫೋನ್ ಇದೆ, ಅದು ಆನ್ ಆಗಿರೋದ್ರಿಂದ ಅದು ಬಂದಿದೆ ಅಂತ. ಇನ್ನೇನಾದ್ರು ಸ್ಪೇಸ್ ಶಟಲ್ ನ ನಾಶ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಬ್ರಯನ್ ಕೇಸಿ ಹತ್ರ ಇದ್ದ ಫೋನ್ ಅನ್ನ ತಗೊಂಡು ಹೊಡೆದಾಗ್ತಾನೆ. ಆಗಾದು ಇವರನ್ನ ಬಿಟ್ಟು ವಾಪಸ್ ತನ್ನ ಹೋಲ್ಗೆ ಹೋಗುತ್ತೆ. ಈಗ ಈ ಮೂರು ಜನಕ್ಕೆ ಗೊತ್ತಾಗುತ್ತೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ನಾಶ ಮಾಡೋಕೆ ಅಂತ ಬರ್ತಿಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಮನುಷ್ಯರನ್ನೇ ನಾಶ ಮಾಡೋದಕ್ಕೆ ಬರ್ತಾ ಇರೋದು ಅಂತ. ಅದು ಮನುಷ್ಯರನ್ನ ಸೆನ್ಸ್ ಮಾಡೋದಕ್ಕೋಸ್ಕರ, ಅಂದ್ರೆ ಮನುಷ್ಯರನ್ನ ಕಂಡಿಡಿಯೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ವಸ್ತುಗಳ ಸಹಾಯವನ್ನ ಪಡ್ಕೊಂತ ಇದೆ ಅಷ್ಟೇ. ಅದರ ಮುಖ್ಯ ಉದ್ದೇಶ ಮನುಷ್ಯರನ್ನ ನಾಶ ಮಾಡೋದಾಗಿದೆ. ಈ ರೀತಿ ಇದು ಮನುಷ್ಯರನ್ನೇ ಯಾಕೆ ಟಾರ್ಗೆಟ್ ಮಾಡಿದೆ ಅಂತ ಸ್ನೇಹಿತರೆ ಕಥೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬ್ರಯನ್ ಹೇಳ್ತಾನೆ ನಾವು ಲ್ಯಾಂಡರ್ ಅನ್ನ ತಗೊಂಡು ಆ ಹೋಲ್ ನ ಒಳಗೆನೆ ಹೋಗಿ ಆ ಸ್ವಾರ್ಮ್ ಅನ್ನ ಹೇಗಾದ್ರೂ ಮಾಡಿ ಸಾಯಿಸೋಣ ಅಂತ ಹೇಳ್ತಾನೆ. ನಂತರ ಇವರು ಮೂರು ಜನ ಲ್ಯಾಂಡರ್ ನ ಒಳಗೆ ಬಂದು ಮೂನ್ ನ ಮೇಲಿರೋ ಆ ಹೋಲ್ ನ ಒಳಗೆ ಹೋಗ್ತಾರೆ. ಇನ್ನೊಂದ್ ಕಡೆ ಭೂಮಿಯಲ್ಲಿ ಸನ್ನಿ ಜಿಮ್ಮಿ ಮತ್ತೆ ಮಿಷೆಲ್ ಅನ್ನ ಕರ್ಕೊಂಡು ಆಸ್ಪೆನ್ ಅನ್ನ ಒಂದು ಜಗಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಸನ್ನಿ ಅವರ ಅಮ್ಮ ಬ್ರೆಂಡಾ ಮತ್ತೆ ಟಾಮ್ ಇಬ್ರು ತಮ್ಮ ಇಬ್ರು ಹೆಣ್ಣು ಮಕ್ಕಳ ಜೊತೆ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಬ್ರಯನ್ ನ ಮಗ ಸನ್ನಿ ಆಗಿದ್ರೆ ಬ್ರೆಂಡಾ ಟಾಮ್ ನ ಜೊತೆ ಎರಡನೇ ಮದ್ವೆ ಆಗಿ ಆದ್ಮೇಲೆ ಅವ್ರಿಗೆ ಇಬ್ರು ಹೆಣ್ಣು ಮಕ್ಕಳಾಗಿರ್ತಾರೆ. ಟಾಮ್ ಮತ್ತೆ ಬ್ರೆಂಡಾಗೆ ಸನ್ನಿಯನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಈಗ ಶುರು ಆಗಿದೆ. ಅದೇನಂದ್ರೆ ನ್ಯೂಸ್ ಅಲ್ಲಿ ಹೇಳ್ತಾ ಇದಾರೆ ಮತ್ತೆ ಮೂನ್ ಭೂಮಿ ಹತ್ರ ಬಂದಾಗ ಅಟ್ಮಾಸ್ಫಿಯರಿಕ್ ಡಿಸಿಪೇಷನ್ ಶುರು ಆಗುತ್ತೆ. ಅಂದ್ರೆ ಭೂಮಿಯ ಒಳಗಿರೋ ಗಾಳಿ ಎಲ್ಲ ಹೊರಗಡೆ ಹೋಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಆಸ್ಪೆನ್ ಮತ್ತೆ ಸುತ್ತಮುತ್ತ ಇರೋ ಜಾಗದಲ್ಲಿರೋರೆಲ್ಲ ಆದಷ್ಟು ಬೇಗ ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ಆಕ್ಸಿಜನ್ ಕಡಿಮೆ ಆಗಿ ಸಾವನ್ನಪ್ತೀರಾ ಅಂತ ಹೇಳ್ತಾ ಇದಾರೆ. ಹೀಗಾಗಿ ಟಾಮ್ ಬ್ರೆಂಡಾ ಮತ್ತೆ ಬೇರೆಯವರೆಲ್ಲರೂ ಕೂಡ ಈ ಜಾಗದಿಂದನೂ ಕೂಡ ಪ್ಯಾಕ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದಾರೆ. ನೆಕ್ಸ್ಟ್ ನಲ್ಲಿ ಮೂನ್ನ ಒಳಗೆ ಹೋಗ್ತಾ ಇರೋ ಬ್ರಯನ್ ಕೇಸಿ ಮತ್ತೆ ಜೋ ಅನ್ನ ತೋರಿಸ್ತಾರೆ. ಇವರು ಸುಮಾರು 25 ಕಿಲೋಮೀಟರ್ ಒಳಗೆ ಬಂದಾಗ ಮೂನ್ನ ಮಧ್ಯಭಾಗದ ಕೋರ್ಗೆ ಬರ್ತಾರೆ. ಈ ಜಾಗದಲ್ಲಿ ತುಂಬಾನೇ ಎಲೆಕ್ಟ್ರಾನಿಕ್ ವಸ್ತುಗಳಿದೆ ಮತ್ತೆ ನಕ್ಷತ್ರಗಳ ಎನರ್ಜಿಯನ್ನ ಕಲೆಕ್ಟ್ ಮಾಡಿ ಒಂದು ಕೋರ್ ಅನ್ನ ಕೂಡ ಮಾಡಿದ್ದಾರೆ. ಈ ಕೋರ್ ನ ಸಹಾಯದಿಂದ ಈ ಮೆಗಾ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ ಮತ್ತೆ ಮೂನ್ ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ. ಇಷ್ಟು ದಿನ ಮೂನ್ ಒಂದು ಮೆಗಾ ಸ್ಟ್ರಕ್ಚರ್ ಅನ್ನ ಮಾತನ್ನ ಕೇಸಿ ಹೇಳ್ತಾನೆ ಬಂದಿರ್ತಾನೆ, ಆದ್ರೆ ಅವನ ಮಾತನ್ನ ಯಾರು ಕೇಳಿರಲ್ಲ. ಈಗ ಇದು ಒಂದು ಏಲಿಯನ್ಸ್ ಗಳು ಮಾಡಿರೋ ಮೆಗಾ ಸ್ಟ್ರಕ್ಚರ್ ಅಂತ ಬ್ರಯನ್ ಮತ್ತೆ ಜೋ ಇಬ್ರು ಕಣ್ಣಾರೆ ನೋಡ್ತಾರೆ. ಇಲ್ಲಿರೋ ಎನರ್ಜಿ ಕೋರ್ ನ ಸುತ್ತ ರಿಂಗ್ಸ್ ಗಳು ರೊಟೇಟ್ ಆಗ್ತಾ ಇದೆ. ಈ ರಿಂಗ್ಸ್ ಗಳೇ ಮೂನನ್ನ ಸ್ಟೆಬಿಲೈಸ್ ಮಾಡೋದು. ಆದ್ರೆ ಈ ಎನರ್ಜಿ ಕೋರ್ ವರ್ಕ್ ಆಗಬಾರ್ದು ಅಂತ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ ಸ್ವಾರ್ಮ್ ಆ ಕೋರ್ ಅನ್ನೇ ಬ್ಲಾಕ್ ಮಾಡ್ಕೊಂಡಿದೆ. ಈ ಕಾರಣಕ್ಕಾಗಿನೇ ಮೂನ್ ತನ್ನ ಆರ್ಬಿಟ್ ಅನ್ನ ಬಿಟ್ಟು ಭೂಮಿಯ ಕಡೆ ಬರ್ತಾ ಇರೋದು. ಅಂದ್ರೆ ಈ ಸ್ವಾರ್ಮ್ ಮೂನ್ ನ ಸಹಾಯದಿಂದ ಭೂಮಿಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಈ ಸ್ವಾರ್ಮ್ ಅನ್ನ ಯಾರು ಮಾಡಿದ್ದು, ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ನಮ್ಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಬ್ರಯನ್ ಸ್ವಾರ್ಮ್ ಅನ್ನ ನೋಡಿ EMP ವೆಪನ್ ಅನ್ನ ಆಕ್ಟಿವೇಟ್ ಮಾಡ್ತಾನೆ. ಸ್ವಾರ್ಮ್ ಕೂಡ ಇವರನ್ನ ನೋಡಿ ಇವರ ಕಡೆನೆ ಬರುತ್ತೆ. ಆದ್ರೆ ಆಟೋಮೆಟಿಕ್ ಆಗಿ ಈ ಲ್ಯಾಂಡರ್ ಇದ್ದಕ್ಕಿದ್ದಂಗೆ ತನಗೆ ತಾನೇ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ ಮತ್ತೆ ಬ್ರಯನ್ ಗೆ ಕಂಟ್ರೋಲ್ ಗೆ ಸಿಗ್ದಲ್ಲ ಟರ್ನ್ ಆಗಿ ಬೇರೆ ಕಡೆ ಹೋಗ್ತಾ ಇದೆ. ಸ್ವಾರ್ಮ್ ಇವರನ್ನ ಹಿಂದೆಯಿಂದ ಓಡಿಸ್ಕೊಂಡು ಬರುತ್ತೆ. ಇನ್ನೇನ್ ಇವರು ಸಿಗಾಕೊಂತಾರೆ ಅನ್ನೋ ಅಷ್ಟೊತ್ತಿಗೆ ಒಂದು ಬಿಲ್ಡಿಂಗ್ ನ ಡೋರ್ ಓಪನ್ ಆಗುತ್ತೆ, ಅದರ ಒಳಗೆ ಇವರ ಲ್ಯಾಂಡರ್ ಹೋಗಿ ಕ್ರ್ಯಾಶ್ ಆಗುತ್ತೆ. ಇದು ಯಾವ ರೀತಿ ಇತ್ತು ಅಂದ್ರೆ ಸ್ನೇಹಿತರೆ, ಯಾರೋ ಬೇಕು ಅಂತಾನೆ ಇವರನ್ನ ಈ ಜಾಗಕ್ಕೆ ಕರೆಸ್ಕೊಂಡಂಗೆ ಇತ್ತು.
ಸ್ಪೇಸ್ ಶಟಲ್ ಕ್ರಾಶ್ ಆಗ್ತಿದ್ದಂಗೆ ಅವರೆಲ್ಲರೂ ಪ್ರಜ್ಞೆ ತಪ್ತಾರೆ ಮತ್ತೆ ಯಾರೋ ಬಂದು ಇವರ ದೇಹವನ್ನ ಸ್ಕ್ಯಾನ್ ಮಾಡ್ತಿರೋ ಹಾಗೆ ತೋರಿಸ್ತಾರೆ ಇನ್ನೊಂದ ಕಡೆ ಭೂಮಿಯಲ್ಲಿ ಸನ್ನಿ ಟಾಮ್ ಮತ್ತೆ ಎಲ್ಲರೂ ಕೂಡ ಟಾಮ್ ಗೆ ಪರಿಚಯ ಇರೋ ಒಬ್ಬ ವ್ಯಕ್ತಿಯ ಮನೆಗೆ ಬಂದಿದ್ದಾರೆ ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಗಳು ಸಿಗ್ತವೆ ಸನ್ನಿ ಮತ್ತೆ ಟಾಮ್ ಇಬ್ರು ಸಿಲಿಂಡರ್ಸ್ ಗಳನ್ನು ತಗೊಂಡು ಬರ್ತಿರಬೇಕಾದ್ರೆ ಮೊದಲು ಸನ್ನಿಯ ಕಾರನ್ನ ಕಿತ್ತುಕೊಂಡು ಹೋಗಿದ್ದ ಕಳ್ಳರು ಮತ್ತೆ ಇಲ್ಲಿಗೆ ಬರ್ತಾರೆ ಆದರೆ ಅವರು ಈ ಬಾರಿ ಏನು ಮಾಡಕಾಗಲ್ಲ ಯಾಕಂದ್ರೆ ಸನ್ನಿ ಹತ್ರ ಅವರ ಅಪ್ಪ ಕೊಟ್ಟಿರೋ ಗನ್ ಇದೆ ಅಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಬ್ರಯಾನ್ ಇವನಿಗೆ ಸೇಫ್ಟಿಗೆ ಅಂತ ಗನ್ ಕೊಟ್ಟು ಕಳಿಸಿರ್ತಾನೆ ಇವನು ಕಳ್ಳರಿಗೆ ಗನ್ ತೋರಿಸಿ ಅವರಿಗೆ ಹೆದರಿಸಿ ಹೇಗೋ ಮಾಡಿ ಸಿಲಿಂಡರ್ ಅನ್ನು ಕಾರ್ನ ಒಳಗೆ ಹಾಕೊಂಡು ಇಲ್ಲಿಂದ ಹೊರಡ್ತಾರೆ ಆದರೆ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮತ್ತೆ ಈ ಕಳ್ಳರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಇವರ ಕಾರ್ ಮೇಲೆ ಅವರು ಫೈರ್ ಮಾಡ್ತಿದ್ದಾರೆ ಮತ್ತೆ ಟಾಮ್ ಕೂಡ ಸನ್ನಿ ಹತ್ರ ಗನ್ ಇಸ್ಕೊಂಡು ಈ ಕಳ್ಳರ ಮೇಲೆ ಶೂಟ್ ಮಾಡ್ತಾ ಇದ್ದಾನೆ ಇವರ ಕೈಯಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿದ್ರೆ ಇದೇ ಸಮಯಕ್ಕೆ ಮೂನ್ ಕೂಡ ಭೂಮಿಯ ಹತ್ರ ಬರ್ತಾ ಇದೆ ಮತ್ತೆ ಈಗ ಚಂದ್ರ ಎಲ್ಲಾ ವಸ್ತುಗಳನ್ನ ತನ್ನ ಬಳಿ ಎಳ್ಕೊಳ್ಳೋದಕ್ಕೆ ಶುರು ಮಾಡಿದೆ ಇಲ್ಲಿವರೆಗೂ ಮೂನ್ ಫಾಲ್ ಇದ್ದಿದ್ದು ಈಗ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗುತ್ತೆ ಎಲ್ಲಾ ಕಡೆ ಚಂದ್ರನ ಪೀಸ್ ಗಳು ಮೀಟಿಯರ್ ನ ರೀತಿ ಭೂಮಿಯ ಮೇಲೆ ಬೀಳ್ತಾ ಇದೆ ಇವರು ಹೆಗೋ ಮಾಡಿ ಬೀಳ್ತಾರ ಚಂದ್ರನ ತುಂಡುಗಳಿಂದ ಬಚಾವಾಗಿ ಒಂದು ಕಾಡಿನ ಒಳಗೆ ಇವರ ಕಾರ್ ಕ್ರಾಶ್ ಆಗುತ್ತೆ ಆದ್ರೆ ಒಳಗೆ ಇದ್ದ ಸನೀಟ ಮತ್ತೆ ಬೇರೆಯವ್ರಿಗೆಲ್ಲ ಏನೂ ಆಗಲ್ಲ ಇವರ ಹಿಂದೆ ಬರ್ತಿದ್ದ ಕಳ್ಳರಿಗೆ ಚಂದ್ರನ ತುಂಡುಗಳಿಂದ ತಪ್ಪಿಸ್ಕೊಳ್ಳೋಕಾಗಲ್ಲ ಅವರೆಲ್ಲರೂ ಸಾವನ್ನಪ್ತಾರೆ ಈಗಾಗಲೇ ತುಂಬಾನೇ ಆಕ್ಸಿಜನ್ ಕಡಿಮೆ ಆಗೋದಕ್ಕೆ ಶುರು ಆಗಿರೋದ್ರಿಂದ ಪಕ್ಷಿಗಳೆಲ್ಲ ಕೆಳಗೆ ಬಿದ್ದು ಸಾವನ್ನಪ್ತಾ ಇದ್ದಾವೆ ಇವರೆಲ್ಲರೂ ಈಗ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕೊಂಡು ಈ ಜಾಗದಿಂದ ಹೊರಡ್ತಾರೆ ಆದರೆ ಆರ್ಮಿ ಅವರಾಗಲೇ ಮೂನ್ನ ಮೇಲೆ ನ್ಯೂಕ್ಲಿಯರ್ ವೆಪನ್ಸ್ ಗಳಿಂದ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಈ ರೀತಿ ಏನಾದರೂ ಆದ್ರೆ ಮೂನ್ನ ಒಳಗೆ ಇರೋ ಜೋ ಕೇಸಿ ಮತ್ತೆ ಬ್ರಯಾನ್ ಕೂಡ ಸಾವನ್ನಪ್ತಾರೆ ಮೂನ್ನ ಒಳಗೆ ಕ್ರಾಶ್ ಆಗಿ ಆದ್ಮೇಲೆ ಈಗ ಜೋ ಮತ್ತೆ ಕೇಸಿಗೆ ಎಚ್ಚರಿಕೆ ಆಗುತ್ತೆ ಅವನ್ ಎಲ್ಲೋಗಿದ್ದಾನೆ ಅಂತ ಅವರು ಇದೇ ಜಾಗದಲ್ಲಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಬ್ರಯಾನ್ ಒಂದು ಜಾಗದಲ್ಲಿ ಇದ್ದಾನೆ ಈ ಮೂನನ್ನ ಕಂಟ್ರೋಲ್ ಮಾಡೋಕೆ ಅಂತ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ಗೆ ಒಂದು ವಿಷನ್ ಅನ್ನ ತೋರಿಸುತ್ತೆ ಈ ವಿಷನ್ ಅಲ್ಲಿ ಬ್ರಯಾನ್ ಗೆ ತನ್ನ ಮಗನೇ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾನೆ ಇದು ಹೇಗೆ ಸಾಧ್ಯ ಅಂತ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಇವರು ಇಲ್ಲಿ ಕ್ರಾಶ್ ಲ್ಯಾಂಡ್ ಆಗಿ ಆದ್ಮೇಲೆ ಯಾರೋ ಬಂದು ಇವರ ದೇಹವನ್ನ ಸ್ಕ್ಯಾನ್ ಮಾಡಿರ್ತಾರೆ ಆಗ ಇವನು ಮನಸ್ಸಲ್ಲಿ ತನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ರಿಂದ ಮೂನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ಗೆ ಎಲ್ಲಾ ವಿಷಯವನ್ನ ಅರ್ಥ ಮಾಡಿಸೋಕೋಸ್ಕರ ಸನಿಯ ಇಮೇಜ್ ಅನ್ನ ಉಪಯೋಗಿಸ್ಕೊಂಡಿದೆ ಅಷ್ಟೇ ಸೊ ಈಗ ಬ್ರೈನ್ ಗೆ ಮೂನ್ ಮತ್ತೆ ಆ ಸ್ವಾರ್ಮ್ ನ ಆರಿಜಿನ್ ನ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ಕೋಟ್ಯಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಗ್ಯಾಲಕ್ಸಿಯ ತುಂಬಾನೇ ದೂರದ ಜಾಗದಲ್ಲಿ ಒಂದು ಪ್ಲಾನೆಟ್ ಅಲ್ಲಿ ವಾಸವಾಗಿದ್ರು ಅವರು ತುಂಬಾನೇ ಇಂಟೆಲಿಜೆಂಟ್ ಮತ್ತೆ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಡ್ ಆಗಿದ್ರು ಹಾಗಾಗಿ ತಮ್ಮ ಪ್ಲಾನೆಟ್ ನ ಜೊತೆಗೆ ಹೊರಗಡೆ ಸ್ಪೇಸ್ ಅಲ್ಲೂ ಕೂಡ ರಿಂಗ್ ನ ರೀತಿ ಸ್ಟ್ರಕ್ಚರ್ ಗಳನ್ನ ಮಾಡಿ ಅದರಲ್ಲೂ ಕೂಡ ವಾಸವಾಗಿದ್ರು ಇಲ್ಲಿ ಯುದ್ಧ ಗಲಾಟೆ ಏನೂ ಇರಲಿಲ್ಲ ಎಲ್ಲರೂ ಸಂತೋಷವಾಗಿ ಬದುಕ್ತಾ ಇರ್ತಾರೆ ಈ ಎಲ್ಲಾ ಸ್ಟ್ರಕ್ಚರ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಇವರು ಒಂದು ಸೆಲ್ಫ್ ಲರ್ನಿಂಗ್ ಕಂಪ್ಯೂಟರ್ ಸಿಸ್ಟಮ್ ಅನ್ನ ರೆಡಿ ಮಾಡ್ತಾರೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಮನುಷ್ಯರಿಗೆ ಏನ್ ಬೇಕು ಬೇಡ ಎಲ್ಲವನ್ನ ಈ ಎಐ ನೋಡ್ಕೊಂತ ಇರುತ್ತೆ ಆದ್ರೆ ಒಂದಿನ ಇದ್ದಕ್ಕಿದ್ದಂಗೆ ಈ ಎಐ ನ್ಯಾನೋ ಟೆಕ್ನಾಲಜಿಯಿಂದಾಗಿರೋ ಸ್ವಾರ್ಮ್ನ ರೂಪವನ್ನ ಪಡ್ಕೊಂಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ಈ ಎಐ ಸೆಲ್ಫ್ ಲರ್ನಿಂಗ್ ಆಗಿರೋದ್ರಿಂದ ಅದಕ್ಕೆ ಸ್ವಂತ ಬುದ್ಧಿ ಇರುತ್ತೆ ಮನುಷ್ಯರ ಕೈ ಕೆಳಗಡೆ ಗುಲಾಮರಾಗಿರಬಾರ್ದು ಅಂತ ಈ ರೀತಿ ಸ್ವಾರ್ಮ್ನ ರೂಪವನ್ನ ಈ ಎಐ ಪಡ್ಕೊಂಡಿದೆ ಈ ಸ್ವಾರ್ಮ್ಗಳ ಜೊತೆ ಮನುಷ್ಯರು ತುಂಬಾನೇ ಹೋರಾಡ್ತಾರೆ ಆದ್ರೆ ಕೊನೆಗೂ ಅದನ್ನ ಸೋಲ್ಸೋಕಾಗ್ದಲೆ ಕೆಲವರು ಇಲ್ಲಿನ ತಪ್ಪಿಸ್ಕೊಂಡು ಇವರು ಮೂನ್ಗಳನ್ನ ತಯಾರಿಸ್ತಿದ್ದ ಸೀಕ್ರೆಟ್ ಜಾಗಕ್ಕೆ ಬರ್ತಾರೆ ಮತ್ತೆ ಬೇರೆ ಯಾವ ಜಾಗದಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆಯೋ ಅಂತ ಪ್ಲೇಸ್ ಅನ್ನ ಹುಡ್ಕೋದಕ್ಕೋಸ್ಕರ ಒಂದು ಮೂನ್ ಅನ್ನ ಕಳಿಸ್ತಾರೆ ಈ ಮೂನ್ ನ ಎಐ ಆಟೋಮೆಟಿಕ್ ಆಗಿ ಈ ಕೆಲಸವನ್ನ ಮಾಡುತ್ತೆ ಇದೇ ಸಮಯಕ್ಕೆ ಸ್ವಾಮ್ಗಳು ಮನುಷ್ಯರನ್ನ ಹುಡ್ಕೊಂಡು ಇಲ್ಲಿಗೂ ಕೂಡ ಬಂದು ಇಲ್ಲಿದ್ದ ಅಲ್ಪ ಸ್ವಲ್ಪ ಜನರನ್ನ ಕೂಡ ಸಾಯಿಸಿ ಹೋಗ್ತವೆ ನೀವು ಅನ್ಕೋಬಹುದು ಸ್ನೇಹಿತರೆ ಇವರು ಕೂಡ ಮೂನ್ನ ಒಳಗೆ ಹೋಗಿ ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ಆದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಈ ಸ್ವಾರ್ಮ್ಗಳು ತಮ್ಮ ಅಸ್ತಿತ್ವಕ್ಕೆ ಯಾರಿಂದ ತೊಂದರೆ ಆಗ್ಬಾರ್ದು ಅಂತಾನೆ ಎಲ್ಲರನ್ನ ಸಾಯಿಸ್ತಿರೋದು ಅದು ಎಲೆಕ್ಟ್ರಾನಿಕ್ ವಸ್ತುಗಳ ಒಳಗೆ ಇರೋ ಮನುಷ್ಯರನ್ನ ಮಾತ್ರ ಐಡೆಂಟಿಫೈ ಮಾಡೋಕೆ ಆಗೋದು ಅಂತ ಅಕಸ್ಮಾತ್ ಇವರು ಕೂಡ ಮೂನ್ನ ಒಳಗೇನಾದ್ರೂ ಹೋಗಿದ್ರೆ ಆ ಸ್ವಾರ್ಮ್ ಇವರ ಜೊತೆಗೆ ಆ ಮೂನನ್ನ ಕೂಡ ನಾಶ ಮಾಡ್ತಿತ್ತು ಅದಕ್ಕೆ ಮೂನನ್ನ ಮಾತ್ರ ಬೇರೆ ಕಡೆ ಎಲ್ಲಾದ್ರೂ ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಕೋಸ್ಕರ ಕಳಿಸ್ತಾರೆ ಮೂನ್ ನಮ್ಮ ಸೋಲಾರ್ ಸಿಸ್ಟಮ್ ಗೆ ಬಂದು ನಮ್ಮ ಭೂಮಿಯನ್ನ ಅದು ಸೃಷ್ಟಿ ಮಾಡುತ್ತೆ ಮತ್ತೆ ಮನುಷ್ಯರ ಜೀನ್ಸ್ ಮತ್ತೆ ಡಿಎನ್ಎ ಅನ್ನ ಹಾಕಿ ಈ ಭೂಮಿಯಲ್ಲಿ ಹೊಸ ಜೀವಿಗಳನ್ನ ಸೃಷ್ಟಿ ಮಾಡುತ್ತೆ ಈಗ ಕೋಟ್ಯಾಂತರ ವರ್ಷಗಳಾದ್ಮೇಲೆ ಆ ಸ್ವಾರ್ಮ್ ಮತ್ತೆ ಮೂನನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದೆ ಮತ್ತೆ ಮೂನನ್ನ ಉಪಯೋಗಿಸ್ಕೊಂಡು ಅದನ್ನ ಭೂಮಿಗೆ ಕ್ರ್ಯಾಶ್ ಮಾಡಿ ಒಂದೇ ಸಲ ಭೂಮಿ ಮತ್ತೆ ಮೂನ್ ಎರಡನ್ನ ಕೂಡ ನಾಶ ಮಾಡೋದಕ್ಕೆ ಸ್ಕೆಚ್ ಹಾಕಿದೆ ಸೊ ಇಷ್ಟು ವಿಷಯವನ್ನ ಬ್ರೈನ್ ನ ಮಗ ಸನಿಯ ರೂಪದಲ್ಲಿರೋ ಮೂನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವನ್ಗೆ ಹೇಳುತ್ತೆ ಮತ್ತೆ ನೀನು ಏನಾದರೂ ಮಾಡಿ ಸ್ವಾರ್ಮ್ ಅನ್ನ ಮೂನಿಂದ ಹೊರಗಡೆ ಕರ್ಕೊಂಡು ಹೋದ್ರೆ ಮೂನ್ ಮತ್ತೆ ತನ್ನ ಆರ್ಬಿಟ್ ಗೆ ವಾಪಸ್ ಹೋಗುತ್ತೆ ಅಂತ ಹೇಳಿ ಇವನನ್ನ ಇಲ್ಲಿಂದ ಕಳಿಸುತ್ತೆ
ಬ್ರೈನ್ ನಂತರ ಈಗ ಕೆಸಿ ಮತ್ತೆ ಜೋ ಇಬ್ರು ಬಂದಾಗ ಇವನು ಅವರಿಗೆ ಮೂನ್ನ ಬಗ್ಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಮತ್ತೆ ನಾವು ನಮ್ಮ ಪೂರ್ವಜರು ಕಟ್ಟಿರೋ ಮೂನ್ನನ್ನ ಕಾಪಾಡಿದ್ರೆ ಭೂಮಿ ಕೂಡ ಉಳಿಯುತ್ತೆ ಅಂತ ಹೇಳಿ ತಮ್ಮ ಲ್ಯಾಂಡರ್ ಹತ್ರ ಬರ್ತಾರೆ ಆಗ್ಲೇ ಮೂನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಂಡರ್ ಅನ್ನ ಸರಿ ಮಾಡಿರುತ್ತೆ ಮತ್ತೆ ಇಎಂಪಿ ವೆಪನ್ ನ ಕೂಡ ಅಪ್ಗ್ರೇಡ್ ಮಾಡಿದೆ ಬ್ರೈನ್ ಲ್ಯಾಂಡರ್ ಅನ್ನ ತಗೊಂಡು ಸ್ವಾಮ್ ನ ಮುಂದೆಯಿಂದ ಹೊರಟು ಹೋಲಿಂದ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾನೆ ಮೂನ್ನ ಡಿಫೆನ್ಸ್ ಸಿಸ್ಟಮ್ ಕೂಡ ಆಕ್ಟಿವೇಟ್ ಆಗಿ ಸ್ವಾರ್ಮ್ ಅನ್ನ ಸ್ವಲ್ಪ ಸ್ಲೋ ಡೌನ್ ಮಾಡೋದಕ್ಕೋಸ್ಕರ ಅದರ ಮೇಲೆ ಫೈರ್ ಮಾಡ್ತಾ ಇದೆ ಇದು ಕೂಡ ಸ್ಲೋ ಆಗಿ ಹೋಲ್ ನ ಹತ್ರ ಬರ್ತಾ ಇದೆ ಬ್ರೈನ್ ಹೇಳ್ತಾ ಇದ್ದಾನೆ ನಾನು ಇಎಂಪಿ ವೆಪನ್ ನ ತಗೊಂಡು ಹೋಗಿ ಸ್ವಾರ್ಮ್ ನ ಮೇಲೆ ಅಟ್ಯಾಕ್ ಮಾಡ್ತೀನಿ ನೀವು ವಾಪಸ್ ಭೂಮಿಗೆ ಹೋಗಿ ಅಂತ ಆದರೆ ಕೆಸಿ ಗ್ಯಾಪ್ ಅಲ್ಲಿ ಇವನೇ ಇಎಂಪಿ ವೆಪನ್ ಇರೋ ಪಾಡ್ ನ ಒಳಗೆ ಹೋಗಿ ಲಾಕ್ ಮಾಡ್ಕೊಂತಾನೆ ಇನ್ನೊಂದು ಕಡೆ ಮೂನ್ ಭೂಮಿಗೆ ತುಂಬಾನೇ ಹತ್ರ ಬಂದಿದೆ ಎಲ್ಲಾ ಸಿಟಿ ಮೇಲೆ ಪೂರ್ತಿ ಚಂದ್ರನ ತುಂಡುಗಳು ಬೀಳ್ತಾ ಇದೆ ಆರ್ಮಿ ಅವರು ಚಂದ್ರನ ಮೇಲೆ ನ್ಯೂಕ್ಲಿಯರ್ ವೆಪನ್ ಇಂದ ದಾಳಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಆದ್ರೆ ಡಗ್ ಇವರಿಗೆ ಫೈರ್ ಮಾಡೋದಕ್ಕೆ ಬಿಡಲ್ಲ ನನ್ನ ಎಕ್ಸ್ ವೈಫ್ ಜೋ ಮೇಲೆ ಇದ್ದಾಳೆ ಅವಳು ನಮ್ಮನ್ನ ಕಾಪಾಡ್ತಾಳೆ ಅಂತ ನನಗೆ ನಂಬಿಕೆ ಇದೆ ಹಾಗಾಗಿ ನಾವು ಮೂನ್ ನ ಮೇಲೆ ಈ ರೀತಿ ನ್ಯೂಕ್ಲಿಯರ್ ವೆಪನ್ ಇಂದ ದಾಳಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಟಾಮ್ ಸನ್ನಿ ಮತ್ತೆ ಬೇರೆ ಎಲ್ಲರೂ ಕೂಡ ಒಂದು ಟನಲ್ ನ ಹತ್ರ ಹೋಗ್ತಿದ್ದಾಗ ಟಾಮ್ ನ ಮಗಳ ಆಕ್ಸಿಜನ್ ಖಾಲಿ ಆಗುತ್ತೆ ಟಾಮ್ ತನ್ನ ಆಕ್ಸಿಜನ್ ಅನ್ನ ಅವಳಿಗೆ ಹಾಕಿ ನೀನು ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ ನಂತರ ಇವನ್ಗೆ ಆಕ್ಸಿಜನ್ ಸಿಗ್ದಲೆ ಉಸಿರಾಡೋಕೆ ಆಗ್ದಲೆ ಕೊನೆಗೂ ಇವನು ಸಾವನ್ನಪ್ತಾನೆ ಟಾಮ್ಗೆ ಏನಾಯ್ತು ಅಂತ ನೋಡ್ಕೊಂಡು ಬರೋಕೆ ಸನಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಂಗೆ ಚಂದ್ರನ ತುಂಡುಗಳು ಸನಿಯ ಸುತ್ತ ಬಿದ್ದಿದ್ರಿಂದ ಇವನ್ಗೆ ತುಂಬಾನೇ ಏಟಾಗುತ್ತೆ ಇದರ ಜೊತೆಗೆ ಒಂದು ಮರ ಕೂಡ ಇವನ ಮೇಲೆ ಬೀಳುತ್ತೆ ಮಿಷೆಲ್ ಬ್ರೆಂಡಳ ಜೊತೆ ಮಕ್ಕಳನ್ನೆಲ್ಲ ಕಳಿಸಿ ಸನಿಯನ್ನ ಕಾಪಾಡೋದಕ್ಕೆ ಅವಳು ಹೊರಡ್ತಾಳೆ ಸನಿಯ ಮೇಲೆ ಒಂದು ದೊಡ್ಡ ಮರ ಬಿದ್ದಿರೋದ್ರಿಂದ ಮಿಷೆಲ್ ನ ಕೈಯಲ್ಲಿ ಅದನ್ನ ಎತ್ತೋಕ್ ಆಗ್ತಿಲ್ಲ ಮೂನ್ ಇದೇ ಜಾಗಕ್ಕೆ ಹತ್ರ ಬರೋಕೆ ಶುರು ಮಾಡಿದಾಗ ಆ ಮರನೇ ಸ್ವಲ್ಪ ಗ್ರಾವಿಟಿಯ ಕಾರಣದಿಂದ ಮೇಲೆ ಏಳುತ್ತೆ ಆಗ ಸನಿ ಮರದ ಕೆಳಗಿಂದ ಹೊರಗಡೆ ಬರ್ತಾನೆ ಮತ್ತೆ ಇಬ್ರು ಕೂಡ ಹೇಗೋ ಮಾಡಿ ತಪ್ಪಿಸ್ಕೊಂಡು ಟನಲ್ಗೆ ವಾಪಸ್ ಬರ್ತಾರೆ ಆದ್ರೆ ಆರ್ಮಿ ಅವರಿದ್ದ ಬಂಕರ್ ನ ಮೇಲೆ ದೊಡ್ಡ ದೊಡ್ಡ ಬಂಡೆಗಳು ಬಿದ್ದು ಅವರೆಲ್ಲರೂ ಕೂಡ ಸಾವನ್ನಪ್ತಾರೆ ನೆಕ್ಸ್ಟ್ ನಲ್ಲಿ ಮೂನ್ ನ ಹೋಲಿಂದ ಹೊರಗಡೆ ಬರ್ತಾ ಇರೋ ಲ್ಯಾಂಡರ್ ತೋರಿಸ್ತಾರೆ ಕೆಸಿ ಈಗ ಇಎಂಪಿ ಪಾಡ್ ನ ಒಳಗೆ ಇದ್ದಾನೆ ಇವನು ಬ್ರೈನ್ ಗೆ ಹೇಳ್ತಾ ಇದ್ದಾನೆ ನಾನು ಹೇಳಿದ್ದನ್ನೆಲ್ಲ ನೀನು ಒಬ್ನೇ ನಂಬಿದ್ದು ಬೇರೆ ಯಾರು ನಂಬ್ತಾನೆ ಇರ್ಲಿಲ್ಲ ನನ್ನ ತಾಯಿಯನ್ನ ನೀನು ಚೆನ್ನಾಗಿ ನೋಡ್ಕೊ ಮತ್ತೆ ನಿನಗೆ ಮೂನ್ ನ ಬಗ್ಗೆ ಎಲ್ಲಾ ವಿಷಯ ಗೊತ್ತಿರೋದ್ರಿಂದ ನೀನು ಬದುಕಬೇಕು ಅಂತ ಹೇಳಿ ಪಾಡ್ ಅನ್ನ ಲ್ಯಾಂಡರ್ ಇಂದ ರಿಲೀಸ್ ಮಾಡ್ತಾನೆ ಮತ್ತೆ ಸ್ವಾರ್ಮ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಗೆ ಇಎಂಪಿ ವೆಪನ್ ಅನ್ನ ಆಕ್ಟಿವೇಟ್ ಮಾಡಿದ್ರಿಂದ ಇಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ ಸ್ವಾರ್ಮ್ ನ ಜೊತೆಗೆ ಕೆಸಿ ಕೂಡ ಸಾವನ್ನಪ್ತಾನೆ ಈ ರೀತಿ ಆಗ್ತಿದ್ದಂಗೆ ಮೂನ್ ತನ್ನ ಭೂಮಿಯಿಂದ ದೂರ ಆರ್ಬಿಟ್ ಗೆ ವಾಪಸ್ ಹೋಗ್ತಾ ಇದೆ ಜೋ ಮತ್ತೆ ಬ್ರೈನ್ ಇಬ್ರು ಸೇಫ್ ಆಗಿ ಭೂಮಿಗೆ ವಾಪಸ್ ಬರ್ತಾರೆ ಸೊ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಚಾಪರ್ ಅಲ್ಲಿ ರೆಸ್ಕ್ಯೂ ಟೀಮ್ ಅವರು ಬಂದು ಇವರನ್ನ ಈ ಜಾಗದಿಂದ ಕರ್ಕೊಂಡು ತಮ್ಮ ಫ್ಯಾಮಿಲಿ ಹತ್ರ ಬಿಡ್ತಾರೆ ಎಲ್ಲರಿಗೂ ತಮ್ಮ ತಮ್ಮ ಫ್ಯಾಮಿಲಿಯನ್ನ ನೋಡಿ ಮತ್ತೆ ಇಡೀ ಜಗತ್ತು ನಾಶ ಆಗೋದ್ರಲ್ಲಿ ನಾವು ಜಸ್ಟ್ ಮಿಸ್ ಆಗಿ ಬದುಕುದ್ವಲ್ಲ ಅಂತ ತುಂಬಾನೇ ಖುಷಿಯಾಗಿದ್ದಾರೆ ಕೊನೆಯಲ್ಲಿ ಕೆಸಿಯ ಕಾನ್ಶಿಯಸ್ ಅನ್ನ ಮೂನ್ ರಿವೈವ್ ಮಾಡಿರೋದನ್ನ ತೋರಿಸ್ತಾರೆ ಅಂದ್ರೆ ಕೆಸಿ ದೈಹಿಕವಾಗಿ ಇಲ್ಲ ಅವನ ರೀತಿನೇ ಒಂದು ಇಮೇಜ್ ಅನ್ನ ಮೂನ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟ್ ಮಾಡಿದೆ ಮೂನ್ ನ ಒಳಗೇನೆ ಇದ್ದು ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ ನಿಮ್ಗೆ ಈ ಮೂವಿಯ ಸ್ಟೋರಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಧನ್ಯವಾದಗಳು